ಆಗೋದಕ್ಕೆ ಬಳ್ಳಾರಿ ಬ್ಯಾಚಲ್ಗೆ ಮೂಲ ಕಾರಣ ಯಾರು ಅಂತ ನೋಡೋದಾದ್ರೆ ಕಾಂಗ್ರೆಸ್ ಶಾಸಕ ಭೀಮಾ ನಾಯ್ಕ್. ಭೀಮಾ ನಾಯ್ಕ್ ವಿಷಯದಲ್ಲೇ ಮೂವರು ಶಾಸಕರು ಕೂಡ ಕಿತ್ತಾಡ್ಕೊಂಡಿದ್ದಾರೆ. ಪಾರ್ಟಿಯಲ್ಲಿ ಭಾಗಿಯಾದ ತುಕಾರಾಮ್, ಗಣೇಶ್, ಭೀಮಾ ನಾಯ್ಕ್, ಆನಂದ್ ಸಿಂಗ್ ಪಾರ್ಟಿಯಲ್ಲಿ ಭಾಗಿಯಾಗಿರ್ತಾರೆ. ಆದ್ರೆ ಭೀಮಾ ನಾಯ್ಕ್ ವಿಚಾರದಲ್ಲಿಯೇ ಇಷ್ಟೆಲ್ಲ ಗಲಾಟೆ ಆಗಿರೋದು, ಹಾಗರಿ ಬೊಮ್ಮನಹಳ್ಳಿ ರಾಜಕೀಯದಲ್ಲಿ ಆನಂದ್ ಸಿಂಗ್ ಹಸ್ತಕ್ಷೇಪದ ಬಗ್ಗೆ ಆರೋಪವನ್ನ ಇಲ್ಲಿ ಮಾಡಲಾಗುತ್ತೆ. ಹಾಗರಿ ಬೊಮ್ಮನಹಳ್ಳಿಯಲ್ಲಿ ಆನಂದ್ ಸಿಂಗ್ಗೆ ಅಭಿಮಾನಿ ಬಳಗವನ್ನ ಈಗಾಗಲೇ ಸ್ಥಾಪನೆ ಮಾಡಲಾಗಿದೆ. ಆನಂದ್ ಸಿಂಗ್ ಅಳಿಯ ಸಂದೀಪ್ ಸಿಂಗ್ ಮೂಲಕ ಹಸ್ತಕ್ಷೇಪ ಮಾಡಲಾಗ್ತಾ ಇದೆ ಅನ್ನುವಂತಹ ಆರೋಪವನ್ನ ಪಾರ್ಟಿಯಲ್ಲಿ ಎತ್ತಲಾಗುತ್ತೆ. ಸಂದೀಪ್ ಸಿಂಗ್ ಪತ್ನಿಯನ್ನ ಹಾಗರಿ ಬೊಮ್ಮನಹಳ್ಳಿಯಲ್ಲಿ ಕಣಕ್ಕಿಳಿಸಲು ಸಿದ್ಧತೆಯನ್ನ ಮಾಡಲಾಗ್ತಾ ಇದೆಯಂತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ್, ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಗಿರೀಶ್, ಇಷ್ಟೆಲ್ಲ ಬ್ಯಾಟಲ್ ಆಗೋದಕ್ಕೆ, ಗಲಾಟೆ ಆಗೋದಕ್ಕೆ ಮೇನ್ ರೀಸನ್ ಅಂತ ನೋಡ್ತಾ ಹೋಗೋದಾದ್ರೆ ಭೀಮಾ ನಾಯ್ಕ್ ಹೆಸರು ಕೇಳಿ ಬರುತ್ತೆ. ಹಾಗಾದ್ರೆ ಹಾಗರಿ ಬೊಮ್ಮನಹಳ್ಳಿ ರಾಜಕೀಯದಲ್ಲಿ ಆನಂದ್ ಸಿಂಗ್ ಹಸ್ತಕ್ಷೇಪನೆ ಎಲ್ಲ ಗಲಾಟೆಗೆ ಕಾರಣ ಆಯ್ತಾ ಅಂತ? ಖಂಡಿತ ಸಮೀರ, ಇದು ಅವರ ಕ್ಷೇತ್ರ ರಾಜಕಾರಣ ಅಂತ ನಾನು ಮೊದಲೇ ಕೂಡ ಹೇಳಿದ್ದೆ. ಈ ಎಲ್ಲ ಗಲಾಟೆಗೆ ಪ್ರಮುಖ ಕಾರಣ ಬಳ್ಳಾರಿಯ ಕ್ಷೇತ್ರ ರಾಜಕಾರಣ. ಆನಂದ್ ಸಿಂಗ್ ಅವರು ಹಗರಿ ಬೊಮ್ಮನಹಳ್ಳಿಯ ಕ್ಷೇತ್ರದಲ್ಲಿ ಹಸ್ತಕ್ಷೇಪವನ್ನು ಮಾಡ್ತಾ ಇದ್ರು ಅನ್ನೋಂಥ ಆರೋಪವನ್ನು ಭೀಮಾ ನಾಯ್ಕ ಈ ಹಿಂದೆಯೂ ಕೂಡ ಮಾಡಿದ್ರು, ಕಾಂಗ್ರೆಸ್ನ ನಾಯಕರಿಗೆ ದೂರನ್ನು ಕೂಡ ಕೊಟ್ಟಿದ್ರು. ನಿನ್ನೆ ರಾತ್ರಿ ಏನು ಪಾರ್ಟಿ ಮಾಡಿದ್ರು ಬಳ್ಳಾರಿಯ ನಾಲ್ವರು ಶಾಸಕರು, ಈ ನಾಲ್ವರು ಶಾಸಕರ ಒಂದು ಪಾರ್ಟಿಯಲ್ಲಿ ತುಕಾರಾಮ್ ಅವರು ಕೂಡ ಭಾಗವಹಿಸಿದ್ರು, ಕಂಪ್ಲಿಯ ಗಣೇಶ್, ಆನಂದ್ ಸಿಂಗ್ ಜೊತೆಗೆ ಭೀಮಾ ನಾಯ್ಕ ನಾಲ್ವರು ಶಾಸಕರು ಪಾರ್ಟಿಯನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ಹಸ್ತಕ್ಷೇಪ ರಾಜಕಾರಣದ ಬಗ್ಗೆ ಚರ್ಚೆ ಆಗುತ್ತೆ. ಆ ಸಂದರ್ಭದಲ್ಲಿ ಭೀಮಾ ನಾಯ್ಕ ಅವರು ಸಾಕಷ್ಟು ಮಾತಿಗೆ ಮಾತು ಬೆಳೆದು ಆನಂದ್ ಸಿಂಗ್ ಅವರ ವಿರುದ್ಧ ವಾಗ್ದಾಳಿಯನ್ನು ಮಾಡ್ತಾರೆ. ನೀವು ನಿಮ್ಮ ಅಳಿಯ ಸಂದೀಪ್ ಸಿಂಗ್ ಅವರ ಪತ್ನಿಯನ್ನು ಅಲ್ಲಿ ಕಣಕ್ಕಿಳಿಸ್ಲಿಕ್ಕೆ, ನನ್ನ ಕ್ಷೇತ್ರದಲ್ಲಿ ಕಣಕ್ಕಿಳಿಸ್ಲಿಕ್ಕೆ ವೇದಿಕೆಯನ್ನು ಸಿದ್ಧ ಮಾಡ್ತಾ ಇದ್ದೀರಾ ಅನ್ನೋಂಥ ಒಂದು ಆರೋಪವನ್ನೆಲ್ಲವನ್ನೂ ಕೂಡ ಮಾಡ್ತಾರೆ. ಈ ಸಂದರ್ಭದಲ್ಲಿ ಭೀಮಾ ನಾಯ್ಕ ಜೊತೆಗೆ ನಿಂತದವರು ಗಣೇಶ್. ಗಣೇಶ್ ಅವರು ಯಾಕೆ ಭೀಮಾ ನಾಯ್ಕ ಜೊತೆಗೆ ನಿಲ್ತಾರೆ ಅಂದರೆ, ಗಣೇಶ್ ಅವರಿಗೆ ಬಿ ಜೆ ಪಿಗೆ ಹೋಗುವಂಥ ಒಂದು ಪ್ರಯತ್ನದಲ್ಲಿ ಏನು ಗಣೇಶ್ ಅವರು ಇರ್ತಾರೆ, ಆ ಎಲ್ಲ ಮಾಹಿತಿಯನ್ನು ಆನಂದ್ ಸಿಂಗ್ ಅವರು ಕಾಂಗ್ರೆಸ್ಗೆ ರವಾನೆ ಮಾಡಿರ್ತಾರೆ. ಹೀಗಾಗಿ ಗಣೇಶ್ ಅವರಿಗೆ ಆನಂದ್ ಸಿಂಗ್ ಮೇಲೆ ಸಾಕಷ್ಟು ಕೋಪ ಇರುತ್ತೆ. ಈ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆದು ಗಲಾಟೆ ಆಗಿ ಹೊಡೆದಾಟ ಬಡದಾಟ ನಡೆದಿರುವಂಥದ್ದು ಅನ್ನುವಂಥ ಒಂದು ಮಾಹಿತಿ ಸಿಕ್ಕಿರುವಂಥದ್ದು. ಈ ಎಲ್ಲ ಗಲಾಟೆಗೆ ಮೂಲ ಕಾರಣ ಆನಂದ್ ಸಿಂಗ್ ಮತ್ತು ಹಗರಿ ಬೊಮ್ಮನಹಳ್ಳಿ ಹಸ್ತಕ್ಷೇಪ, ಭೀಮಾ ನಾಯ್ಕ ಅವರು ಪ್ರಮುಖ ಕಾರಣ ಅನ್ನೋಂಥ ಒಂದು ಮಾಹಿತಿ ಇರುವಂಥದ್ದು ಸಮೀರ. ಓಕೆ, ಥ್ಯಾಂಕ್ ಯು ಗಿರೀಶ್ ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾರಿಯಾಗಿ ಆನಂದ್ ಸಿಂಗ್ ಅಳಿಯ ಸಂದೀಪ್ ಸಿಂಗ್ ಮೂಲಕ ಹಸ್ತಕ್ಷೇಪವನ್ನು ಮಾಡಲಾಗ್ತಾ ಇದೆ. ಹಗರಿ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಆನಂದ್ ಸಿಂಗ್ ತಮ್ಮ ಅಳಿಯನ ಮೂಲಕ ಹಸ್ತಕ್ಷೇಪವನ್ನು ಮಾಡ್ತಾ ಇದ್ದಾರೆ ಎನ್ನುವಂಥ ಆರೋಪದ ಮೇಲೆ ಎಲ್ಲ ಹಲ್ಲೆ ನಡೆದಿರೋದು ಅನ್ನುವಂತಹ ಮಾಹಿತಿ ಇದೆ. ಹಾಗಾಗಿ ಈ ಜಗಳಕ್ಕೆಲ್ಲದಕ್ಕೂ ರೀಸನ್ ಭೀಮಾ ನಾಯ್ಕ್ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ಸಂದೀಪ್ ಸಿಂಗ್ ಪತ್ನಿಯನ್ನ ಹಾಗರಿ ಬೊಮ್ಮನಹಳ್ಳಿಯಲ್ಲಿ ಕಣಕ್ಕಿಳಿಸಲು ಕೂಡ ಸಿದ್ಧತೆಯನ್ನ ಮಾಡಲಾಗ್ತಾ ಇದೆಯಂತೆ. ಸಂದೀಪ್ ಸಿಂಗ್ ಪತ್ನಿ ಸ್ಪರ್ಧೆಗೆ ಭೀಮಾ ನಾಯ್ಕ್ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಇದೇ ವಿಚಾರವಾಗಿ ನಿನ್ನೆ ತಡರಾತ್ರಿ ಮತ್ತೆ ಶಾಸಕರ ಗಲಾಟೆ ಭುಗಿಲೆದ್ದಿತ್ತು. ಶಾಸಕರ ಗಲಾಟೆಯನ್ನ ತಣ್ಣಗಾಗಿಸಲು ಸಚಿವ ತುಕಾರಾಂ ಪರದಾಡಿದ್ರು ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ.